ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆಲ್ಲ ಹಿಮ್ಮಡಿ ನೋವು ಇದೆಯಲ್ಲ, ಸ್ಪೆಸಿಫಿಕಲಿ ಅವ್ರಿಗೆ ಈ ಒಂದು ಸಂಚಿಕೆ ಬಹಳನೇ ಉಪಯುಕ್ತವಾಗಿರುವಂಥದ್ದು. ಹಾಗಿದ್ರೆ ಬನ್ನಿ, ಈ ಹಿಮ್ಮಡಿ ನೋವು ಅಥವಾ ಹೀಲ್ ಪೇನ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಏನಾಗುತ್ತೆ, ಕೆಲವರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಬಾರಿಗೆ ನೆಲದ ಮೇಲೆ ಕಾಲಿಟ್ಟಾಗ ವಿಪರೀತವಾದಂತಹ ನೋವು, ನಡೆಯೋದಕ್ಕೆ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವ್ರಿಗೆ, ವಾಕ್ ಮಾಡಲಿಕ್ಕೆ ಕೂಡ. ಸೊ ಆಯುರ್ವೇದದಲ್ಲಿ ಇದನ್ನು ವಾತಕಂಟಕ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಕ್ಯಾಲ್ಕೇನಿಯಲ್ ಸ್ಪರ್ ಅಥವಾ ಪ್ಲಾಂಟರ್ ಫೆಸೈಟಿಸ್ ಅಂತ ಹೇಳುವಂಥದ್ದು, ಕೀಲು ನೋವು ಇದರಲ್ಲಿರುವಂಥ ಒಂದು ಲಕ್ಷಣ ಆಗಿರುತ್ತೆ ಕ್ಯಾಲ್ಕೇನಿಯಲ್ ಸ್ಪರ್ ಮತ್ತು ಪ್ಲಾಂಟರ್ ಫೆಸೈಟಿಸ್ನಲ್ಲಿ. ಸೊ ಆಯುರ್ವೇದದಲ್ಲಿ ಇದೊಂದು ಇದಕ್ಕೆ ಬಹಳನೇ ಒಂದು ಒಳ್ಳೆಯ ಮಾಹಿತಿ ನೀಡಿರುವಂಥದ್ದು. ನಾ ಹೇಳಿದೆ ಇದನ್ನು ವಾತ ಕಂಟಕ ಅಂತ ಕರೀತಾರೆ ಅಂತ. ಸೊ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ಅಥವಾ ಹೇಗೆ ಇದನ್ನು ತಡೆಹಿಡಿಬೇಕು ಹಿಮ್ಮಡಿ ನೋವನ್ನು, ಯಾವೆಲ್ಲ ಕಾರಣಗಳನ್ನು ಹಿಮ್ಮಡಿ ನೋವು ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿದೆ ಅಂತ ಒಂದು, ಮತ್ತು ಯಾವೆಲ್ಲ ಮನೆಮದ್ದುಗಳನ್ನು ನಾವು ಮಾಡಬಹುದು ಹಿಮ್ಮಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ, ಮತ್ತು ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ, ಪಂಚಕರ್ಮ ಚಿಕಿತ್ಸೆ ಇದೆಯಾ ಹಿಮ್ಮಡಿ ನೋವನ್ನು ಕಡಿಮೆ ಮಾಡೋದಕ್ಕೆ, ಇವೆಲ್ಲ ಮಾಹಿತಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊತಾ ಹೋಗೋಣ ವೀಕ್ಷಕರ. ಸೊ ವಾಗ್ಭಟ ಋಷಿಯವರು ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಹಿಮ್ಮಡಿ ನೋವಿಗೆ. ಋಕ್ಪಾದೆ ವಿಷಮನ್ಯಸ್ತೆ ಶಮಾಧ್ವ ಜಾಯತೆ ಯದ ವಾತೇನ ಗುಲ್ಫ ಮಾಶ್ರಿತಂ ತಮಾಹು ವಾತಕಂಟಕಂ ಅಂತ. ಅಂದರೆ ಈ ಶ್ಲೋಕದಲ್ಲಿ ಹಿಮ್ಮಡಿ ನೋವಿಗೆ ಕಾರಣ ಏನು ಅಂತ ಹೇಳಿರುವಂಥದ್ದು. ಯಾರು ಹೆಚ್ಚಾಗಿ ಹೈ ಆ್ಯಂಡ್ ಲೋ ವಾಕ್ ಮಾಡ್ತಿರ್ತಾರಲ್ಲ, ಮೇಲೆ ಕೆಳಗೆ ವಾಕ್ ಮಾಡ್ತಾ ಇರುವಂಥದ್ದು, ಮತ್ತು ಯಾರು ತುಂಬ ಕಷ್ಟಪಟ್ಟು ಕೆಲಸ ಶ್ರಮಿಸ್ತಾರಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಆ ಥರ, ಅದನ್ನು ಇವಾಗಿಂದ ಜನ್ರೇಷನಲ್ಲಿ ನಾವು ನೋಡ್ತಾ ಹೋದರೆ ಹೆಚ್ಚು ಟ್ರೆಕ್ಕಿಂಗ್ ಮಾಡ್ತಾ ಇರುವಂಥದ್ದು, ರಫ್ ಸರ್ಫೇಸ್ ಮೇಲೆ ವಾಕ್ ಮಾಡುವಂಥದ್ದು, ಟೈಟ್ ಫುಟ್ವೇರ್ಸ್ ಹಾಕಿ ನಡೆಯುವಂಥದ್ದು, ತುಂಬ ಹೊತ್ತಿನ ತನಕ ನಿಂತೇ ಇರುವಂಥದ್ದು, ಇನ್ನೊಂದು ಅತಿಯಾಗಿ ಎಕ್ಸಸಿವ್ ವಾಕಿಂಗ್ ಅಥವಾ ಎಕ್ಸಸಿವ್ ರನ್ನಿಂಗ್ ಯಾರು ಮಾಡ್ತಿರ್ತಾರಲ್ಲ ಅಂಥವರಲ್ಲಿ ಏನಾಗುತ್ತೆ, ವಾತ ದೋಷ ಶರೀರದಲ್ಲಿ ಹೆಚ್ಚಾಗುತ್ತೆ ಅಥವಾ ವಾತ ಪ್ರಕೋಪಿತವಾಗುತ್ತೆ ಅಂತ ಹೇಳುವಂಥದ್ದು. ಈ ವಾತ ಪ್ರಕೋಪಿತ ಆದಾಗ ಈ ವಾತ ಏನು ಮಾಡುತ್ತೆ, ಗುಲ್ಫ ಸಂಧಿಗೆ ಹೋಗಿ ಅಕ್ಯುಮುಲೇಟ್ ಆಗುತ್ತೆ. ಗುಲ್ಫ ಸಂಧಿ ಅಂತಂದರೆ ಆ್ಯಂಕಲ್ ಜಾಯಿಂಟ್ಸ್, ನಮ್ಮ ಹಿಮ್ಮಡಿಲಿರುವಂತಹ ಜಾಯಿಂಟು ಗುಲ್ಫ ಸಂಧಿ ಅಂತ ಕರೆಯುವಂಥದ್ದು. ಆ ಗುಲ್ಫ ಸಂಧಿಗೆ ಹೋಗಿ ವಾಯು ಆಶ್ರಿತ ಆದಾಗ ಇದನ್ನು ಆಯುರ್ವೇದದಲ್ಲಿ ಏನಂತ ಹೆಸರಿಟ್ಟಿದ್ದಾರೆ ಅಂತಂದರೆ ವಾತ ಕಂಟಕ, ನೋವನ್ನು ಉಂಟು ಮಾಡುತ್ತೆ, ಹಾಗಾಗಿ ಇದನ್ನು ವಾತಕಂಟಕ ಅಂತ ಹೇಳಿರುವಂಥದ್ದು. ಮತ್ತು ಇದನ್ನು ಸುಶ್ರುತ ಋಷಿಯವರು ಕೂಡ ಇದನ್ನು ಖಡೂಕಾಶ್ರಿತ ಅಂತ ಹೇಳ್ತಾರೆ ಅಥವಾ ಪಾರ್ಷ್ಣಿ ಆಶ್ರಿತ ವಾತ ಅಂತ ಹೇಳ್ತಾರೆ. ಪಾರ್ಷ್ಣಿ ಅಂದರೆ ಸಂಸ್ಕೃತ ಶಬ್ದ, ಪಾರ್ಷ್ಣಿ ಅಂದರೆ ಹಿಮ್ಮಡಿ ಅಂತ ಅರ್ಥ. ಈ ಹಿಮ್ಮಡಿನಲ್ಲಿ ವಾತ ಹೋಗಿ ನೋವನ್ನು ಉಂಟು ಮಾಡೋದಕ್ಕೆ ಪಾರ್ಷ್ಣಿ ಆಶ್ರಿತ ವಾತ ಅಂತ ಹೇಳುವಂಥದ್ದು. ಹೀಗೆ ಆಯುರ್ವೇದದಲ್ಲಿ ಬೇರೆ ಬೇರೆ ಶ್ಲೋಕಗಳಲ್ಲಿ ಹಿಮ್ಮಡಿ ನೋವಿನ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಹೋಗಿರುವಂಥದ್ದು. ಇವಿಷ್ಟು ನಾವು ಇಂಟ್ರೊಡಕ್ಟ್ರಿ ಪಾರ್ಟ್ ಆಫ್ ಹಿಮ್ಮಡಿ ನೋವಿನ ಬಗ್ಗೆ ತಿಳ್ಕೊಂಡ್ವಿ. ಹಾಗಿದ್ರೆ ಬನ್ನಿ, ಈ ಹಿಮ್ಮಡಿ ನೋವಿಗೆ ಯಾವೆಲ್ಲ ಒಂದು ಮನೆಮದ್ದನ್ನು ನಾವು ಮಾಡಬಹುದು, ಸುಲಭವಾಗಿ ಯಾವೆಲ್ಲ ಮನೆಮದ್ದನ್ನು ಮಾಡ್ಬೋದು ಅಥವಾ ಹೋಮ್ ರೆಮಿಡೀಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇ ಮದ್ದು ಬಂದು ಸ್ನೇಹನ ಆ್ಯಂಡ್ ಸ್ವೇದನ ಅಂತ ಹೇಳುವಂಥದ್ದು. ಸ್ನೇಹನ ಅಂತಂದರೆ ಅಭ್ಯಂಗ ಅಂತ ಹೇಳುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ದಿನಚರ್ಯದಲ್ಲಿ ಅಭ್ಯಂಗ ಹೇಳಿದ್ದಾರೆ, ಪಾದಾಭ್ಯಂಗ ಹೇಳಿರುವಂಥದ್ದು. ಸೊ ಪಾದಾಭ್ಯಂಗ ಅಂದರೆ ಬೇಸಿಕಲಿ ಫುಟ್ ಮಸಾಜ್ ಮಾಡುವಂಥದ್ದು. ಇದಕ್ಕೆ ನೀವು ತಿಲತೈಲ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಕೂಡ ಉಪಯೋಗ ಮಾಡಿ ಆ ಪಾದಗಳಿಗೆ ಅಭ್ಯಂಗ ಮಾಡುವಂಥದ್ದು ನಮ್ಮ ದಿನಚರಿಯಲ್ಲಿ ಹೇಳಿರುವಂಥದ್ದು. ಚೆನ್ನಾಗಿ ಹೇಗೆ ಮಾಡಬೇಕು ಅಂತಂದರೆ, ನೀವು ತಿಲ ಎಣ್ಣೆ ಆಗಿರ್ಬೋದು ಅಥವಾ ಸಾಸಿವೆ ಎಣ್ಣೆ ಆಗಿರ್ಬೋದು, ಚೆನ್ನಾಗಿ ನಿಮಗೆ ಆಗುವಷ್ಟು ಬಿಸಿ ಮಾಡಿ ಪಾದಗಳಿಗೆ, ಪಾದದ ಅಡಿ ಭಾಗದಲ್ಲಿ ಆ್ಯಂಕಲ್ ಜಾಯಿಂಟ್ಸ್ಗೆ ಚೆನ್ನಾಗಿ ಅಭ್ಯಂಗ ಮಾಡಿದ್ರೆ ಆ ನೋವು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿರುವಂಥದ್ದು ನೋಡ್ಬೋದು. ನೀವು ತಿಲ ತೈಲ ಅಥವಾ ಜಾಸ್ತಿ ನೋವಿದ್ರೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಬದ್ದು ಸಾಕಷ್ಟು ಔಷಧೀಯ ಅಥವಾ ಮೆಡಿಕೇಟೆಡ್ ಆಯಿಲ್ಸ್ನು ಕೂಡ ನೀವು ಉಪಯೋಗ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿರ್ಗುಂಡಿ ತೈಲ, ವಿಷಗರ್ಭ ತೈಲ ಆಗಿರ್ಬೋದು, ಮಹಾನಾರಾಯಣ ತೈಲ, ನಾರಾಯಣ ತೈಲ, ಹೀಗೆ ಸಾಕಷ್ಟು ಮೆಡಿಕೇಟೆಡ್ ಆಯಿಲ್ಸ್ ನಮ್ಮ ಆಯುರ್ವೇದದಲ್ಲಿ ಇದೆ, ಅದನ್ನು ಕೂಡ ನೀವು ಬಳಕೆ ಮಾಡ್ಬೋದು. ಈ ಮೆಡಿಕೇಟೆಡ್ ಆಯಿಲ್ಸ್ ನೀವು ಯೂಸ್ ಮಾಡಿದ್ರೆ ಜಾಸ್ತಿ ನೋವು ಏನಾದರೂ ಕಂಡು ಬಂದರೆ ಅದು ನಿಮಗೆ ಬೇಗ ಕಡಿಮೆ ಆಗಲಿಕ್ಕೆ ಕೂಡ ಸಹಾಯಕ ಅಂತ ಹೇಳುವಂಥದ್ದು.
ಇನ್ನು ದಿನನಿತ್ಯ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ತುಂಬ ಹೊತ್ತು ನಿಂತು ಕೆಲಸ ಮಾಡ್ತಿರ್ತಾರೆ, ಹೆಚ್ಚು ಆ ಪೇನ್ ಇದ್ದರೂ ಕೂಡ ನೀವು ಡೈಲಿ ಟ್ವೈಸ್ ಈ ಒಂದು ಸ್ನೇಹನ ಮಾಡ್ಕೋಬೋದು. ರಾತ್ರಿ ಮಲಗೋಕ್ಕೆ ಮುಂಚೆ ಕೂಡ ಚೆನ್ನಾಗಿ ಪಾದಗಳಿಗೆ ಅಭ್ಯಂಗ ಮಾಡ್ಕೋಬೋದು. ಬೆಳಗ್ಗೆ ಎದ್ದ ಮೇಲೂ ಕೂಡ ಒಂದು ಅಭ್ಯಂಗ ಮಾಡಿ ಒಂದು 15-20 minutes ನೀವು ಹಾಗೆ ಬಿಟ್ಟರೂ ಆಯಿತು. ಬಟ್ ಒಂದು ಎಚ್ಚರಿಕೆ ವಹಿಸಬೇಕು, ಅಭ್ಯಂಗ ಆದಮೇಲೆ ತಾವು ಸಡನ್ನಾಗಿ ಕಾಲು ನೆಲದ ಮೇಲೆ ಇಟ್ಟು ಸ್ಲಿಪ್ ಆಗಬಾರ್ದು, ಆ ಒಂದು ಎಚ್ಚರಿಕೆ ವಹಿಸಬೇಕು. ಎಕ್ಸ್ಟ್ರಾ ಆಯಿಲ್ಸ್ ಎಲ್ಲ ವೈಪ್ ಮಾಡಿ ಸ್ಲಿಪ್ಪರ್ಸ್ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ಅದನ್ನು ಮಾಡಿಕೊಂಡು ರೆಗ್ಯುಲರ್ಲಿ ಟ್ವೈಸ್ ಡೈಲಿ ಕೂಡ ನೀವು ಇದನ್ನು ಮಾಡ್ಕೊತ ಹೋಗ್ಬೋದು. ವೀಕ್ಷಕರೇ, ಇದು ಸ್ನೇಹನ ಆಯಿತು ಅಥವಾ ಮಸಾಜ್ ಆಯಿತು. ಮತ್ತು ನೆಕ್ಸ್ಟು ಏನು ಹೇಳ್ತಾರೆ, ಸ್ವೇದನ ಅಥವಾ ಹಬೆ ಅಥವಾ ಸ್ಟೀಮ್ ತಗೋಬೇಕು ಅಂತ ಹೇಳ್ತಾರೆ. ಯಾವೆಲ್ಲ ಮೆಥಡ್ಸ್ ನಾವು ಯೂಸ್ ಮಾಡ್ಬೋದು ಈ ಒಂದು ಸ್ಟೀಮ್ ಆಫ್ಟರ್ ಮಸಾಜ್ ಹೇಗೆ ಸ್ಟೀಮ್ ತೊಗೋಬೋದು, ಯಾವೆಲ್ಲ ಮೆಥಡ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ನಾ ಈಗ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮರಳು, ಸ್ಯಾಂಡ್ ಅಂತ ಏನು ಹೇಳ್ತೀವ, ಆ ಮರಳಿನ ಅಥವಾ ಒಂದು ಸ್ಯಾಂಡ್ ಒಂದು ಪೊಟ್ಟಲಿ, ಒಂದು ಕಲ್ಲು, ನಿಮಗೆಲ್ಲ ಗೊತ್ತಿರಬೇಕಾದ್ರೆ ನೋವಿದ್ದಾಗ ಕಲ್ಲು ಉಪ್ಪಿನ ಶಾಖ ಎಲ್ಲ ಕೊಡ್ತೀವಲ್ಲ, ಅದೇ ಥರ ಮರಳಲ್ಲಿ ಚೆನ್ನಾಗಿ ಒಂದು ಪೊಟ್ಲಿ ಕಟ್ಟಿ ಅದನ್ನು ನೀವು ಒಂದು ಹೆಂಚಿನ ಮೇಲಿಟ್ಟು ಶಾಖ ಕೊಡ್ತಾ ಹೋಗುವಂಥದ್ದು ಪಾದಗಳಿಗೆ, ಹಾಗೆ ಮಾಡ್ಕೋಬೋದು. ಇಲ್ಲ ಕಲ್ಲು ಉಪ್ಪಲ್ಲಾದರೂ ಮಾಡ್ಕೋಬೋದು, ಒಂದು ವಿಧಿ ಆಗುತ್ತೆ. ಮತ್ತೊಂದು ವಿಧಿ, ಸಣ್ಣ ಪೀಸ್ ಅಥವಾ ಸಣ್ಣ ತುಂಡಿನ ಇಟ್ಟಿಗೆಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಆ ಇಟ್ಟಿಗೆ ಮೇಲೆ ಕಾಟನ್ ಬಟ್ಟೆಯನ್ನು ಚೆನ್ನಾಗಿ ಸುತ್ತಿ ಆ ಪಾದಗಳಿಗೆ ಚೆನ್ನಾಗಿ ಒತ್ತುವಂಥದ್ದು. ಹೀಗೆ ಮಾಡಿದ್ರು ಕೂಡ ಆ ನೋವು ಕಡಿಮೆ ಆಗುತ್ತೆ. ಮತ್ತೊಂದು ವಿಧಿ ಅಂತಂದರೆ, ಚೆನ್ನಾಗಿರುವಂತಹ ಬಿಸಿ ಬಿಸಿಯಾದಂತಹ ಬಿಸಿ ನೀರಿನಲ್ಲಿ ಪಾದಗಳನ್ನು ಅದ್ದಿ ಇಡುವಂಥದ್ದು. ಒಂದು 15-10 minutes ತನಕ ನೀವು ಪಾದಗಳನ್ನು ಇಡ್ಬೋದು, ಅದು ಕೂಡ ನಿಮಗೆ ಇಮಿಡಿಯೇಟಾಗಿ ನೋವು ಕಡಿಮೆ ಆಗುತ್ತೆ. ಸೊ ಈ ಅಭ್ಯಂಗ ಅಥವಾ ಸ್ನೇಹನ ಆದಮೇಲೆ ನೀವು ಸ್ವೇದನ ಮಾಡ್ಕೋಬೋದು. ಈ ಮೂರು ಮೆಥಡ್ಸಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೊತಾ ಹೋಗ್ಬೋದು ವೀಕ್ಷಕರೇ.